ನೀರಿನ ಕೊರತೆಯಿಂದ ಇಳುವರಿ ಬರದೆ ಸಂಕಷ್ಟಕ್ಕೀಡಾಗಿದ್ದ ರೈತರ ಪಾಲಿಗೆ ಕೃಷಿ ಸಿಂಚಾಯಿ ಯೋಜನೆ ವರದಾನವಾಗಿ ಪರಿಣಮಿಸಿದೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ರೈತರು ಹನಿ ನೀರಾವರಿ ಅಳವಡಿಸಿದ ನಂತರ ಭಾರೀ ಇಳುವರಿ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕುರಿತು ಒಂದು ವರದಿ. ವಿನೂತನ ತಾಂತ್ರಿಕತೆಯೊಂದಿಗೆ ಹನಿ ನೀರಾವರಿ ಪದ್ಧತಿ ಜಾರಿಗೆ ತಂದ ಕೇಂದ್ರ ಸರ್ಕಾರದ ಕೃಷಿ ಸಿಂಚಾಯಿ ಯೋಜನೆ ರೈತರ ಮುಖದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದೆ. ಇದು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಮೂಗನೂರು ಗ್ರಾಮ. ಇಲ್ಲಿಯ ರೈತ ಮೌಲಾಸಾಬ್ ಗುಳೇದ ಗುಡ್ಡ ಎಂಬುವರು ಕೃಷಿ ಸಿಂಚಾಯಿ ಯೋಜನೆಯಡಿ ತಮ್ಮ ಜಮೀನಿನಲ್ಲಿ ವೀಳ್ಯದ ಎಲೆ ಕೃಷಿ ಮಾಡಿದ್ದಾರೆ. ಈ ಹಿಂದೆ ನೀರಿನ ಕೊರತೆಯಿಂದ ಕಡಿಮೆ ಇಳುವರಿ ಪಡೆದಿದ್ದ ಅವರು ಈಗ ಹನಿ ನೀರಾವರಿ ಅಳವಡಿಸಿದ ನಂತರ ಹೆಚ್ಚಿನ ಇಳುವರಿ ಪಡೆದಿರುವುದಾಗಿ ಸಂತಸ ವ್ಯಕ್ತಪಡಿಸಿದ್ದಾರೆ. ನೀರಿಂದು ನಮ್ಗೆ ಹೆಚ್ಚಿನ ಉಳಿತಾಯ ಆಗೈತ್ರಿ. ಏನ್ರಿ ಗೊಬ್ಬರದ್ದು ಪಬ್ರದ್ದು ಏನ್ರ ನಾವು ಹಾಕ್ಬೇಕಂದ್ರೆ ಈ ಡ್ರಿಪ್ಪಿನ ಮೂಲಕ ನಾವು ಕಳಿಸ್ತಾ ಇದ್ದೇವೆ, ಮತ್ತು ಹಳಿಂದು ಉಳಿತಾಯ ಆಗೈತ್ರಿ ನಮ್ಗೆ. ನೀರು ಹಾಸೋದು ಅದು ಇದು ಒಂದು ಪೆಂಡಿಗೆ 6,000 ಎಲ್ಲಿ ಇರ್ತತ್ರಿ. ಏನು ಸರ್ ಅವಾಗ ಈ 30 40 ಹರಿತಿದ್ವಿ, ಈಗೇನ್ರಿ ಮತ್ತೆ ಹೆಚ್ಚಿಗೆ ಹಾಕೊಂಡ್ವಿ, ಮತ್ತೆ ಹೆಚ್ಚಿಗೆ ಆಗ್ತತ್ರಿ. ಈಗ 60 70 ಮಟ ಆಗ್ತತ್ರಿ. ಈ ಮೊದಲು ನೀರಿನ ಕೊರತೆ ಇದ್ದಾಗ ಬೆಳೆಗೆ ನೀರು ಹಾಯಿಸಲು ಕೂಲಿ ಕಾರ್ಮಿಕರ ಅವಶ್ಯಕತೆ ಇತ್ತು. ಆದರೆ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡ ನಂತರ ನೀರಿನ ಮಿತವ್ಯಯದ ಜೊತೆಗೆ ಕೂಲಿ ಕಾರ್ಮಿಕರ ಖರ್ಚು ಸಹ ಉಳಿದು ಲಾಭವಾಗಿದೆ ಎನ್ನುತ್ತಾರೆ ಸ್ಥಳೀಯ ರೈತ ಪರಶುರಾಮ. ಅವ್ರಿಗೆ ನೀರಿಂದ ಎಲ್ಲ ಅನುಕೂಲ ಆಗೈತಿ, ಮತ್ತು ಕಸದ ನಿಯಂತ್ರಣನೂ ಕಮ್ಮಿ ಆಗೈತಿ, ಅನುಕೂಲ ಆಗೈತೆ ಸರ. ಮತ್ತು ಗೊಬ್ಬರ ಗಿಬ್ಬರ ಏನು ಬಿಡೋದಿದ್ರು ಅಲ್ಲಿ ವೆಂಚೂರಿ ಅಂತ ಐತೆ ಸರ, ವೆಂಚೂರಿ ಮುಖಾಂತರ ಆ ಡ್ರಿಪ್ನ್ಯಾಗ ಹರಿಸ್ಬಿಡ್ಬೋದು ಸರ. ತೋಟಗಾರಿಕೆ ಇಲಾಖೆಯಿಂದ ಎಲ್ಲ ಅವ್ರಿಗೆ ಸೌಲಭ್ಯ ಸರ. ಆದ್ರೆ ನೀರಿಂದ ಸ್ವಲ್ಪ ಶಾರ್ಟೇಜ್ ಇತ್ತು, ಈಗ ಡ್ರಿಪ್ಪಿನ ಮುಖಾಂತರ ಬಿಡಕತ್ತಲ್ಲ ಸರ್. ನೀರು ಸಟಿಸ್ಫೈ ಆಗೈತೆ ಸರ್, ಬೆಳೆನು ಚೆನ್ನಾಗಿ ಬೆಳೆದೈತೆ ಸರ್. ಆದ್ರೆ ರೈತರು ಸರ್ ಚೆನ್ನಾಗಿ ಬೆಳೆದ್ರೆ ಚೆನ್ನಾಗಿತ್ತು ನೋಡಿ ಸರ್. ಈ ಬಾರಿ ಮಳೆ ಸಕಾಲಕ್ಕೆ ಆಗದೆ ಹಾಗೂ ಕೊಳವೆ ಬಾವಿಯಲ್ಲಿ ನೀರು ಕಡಿಮೆಯಾಗಿ ಎಲೆ ತೋಟ ಮಾಡುವುದು ಸವಾಲಾಗಿ ಪರಿಣಮಿಸಿತ್ತು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಾರಿಗೆ ಬಂದ ನಂತರ ಹನಿ ನೀರಾವರಿ ಅಳವಡಿಸಿಕೊಂಡ ರೈತರ ಜಮೀನಿನಲ್ಲಿ ಎಲೆ ಬಳ್ಳಿಯನ್ನು ಭರ್ಜರಿಯಾಗಿ ಬೆಳೆಯಲು ಸಾಧ್ಯವಾಗಿದೆ ಎನ್ನುತ್ತಾರೆ ಹನುಮನಾಳ ಹೋಬಳಿಯ ತೋಟಗಾರಿಕೆ ಅಧಿಕಾರಿ ವಿದ್ಯಾಧರ. ಒಂದು ಪ್ರತಿ ತಾಸಿಗೆ ಒಂದು 2-3 ತಾಸು ಬಿಟ್ಕೊಂಡ್ರೆ ಆಯ್ತು, ಇದು ಅಂದ್ರೆ ಒಂದು 12 20 ಲೀಟರ್ ತನಕ ಇದು ಬರುತ್ತೆ. ಮತ್ತು ಇದರಿಂದ ಇಳುವರಿ ಅವ್ರು ಹೇಳೋ ಪ್ರಕಾರ ದಿನಕ್ಕೆ ಒಂದು 3-4 ಬಂಡಲ್ ಅಂದ್ರೆ ಅದು ಒಂದು ಸುಮಾರು 2-3 ಎಲ್ಲಿ ಅವರು ಮಾರಾಟ ಮಾಡ್ತಿದ್ರೆ ಒಳ್ಳೆ ಆದಾಯ ಗಳಿಸ್ತಾ ಇದಾರೆ. ಅವರು ಒಂದು ಸರಿ ಸುಮಾರು 3 ತನಕ ಆದಾಯ ಬಂದಿದೆ ಅಂತ ಹೇಳಿದಾರೆ ರೈತರು. ಹನಿ ನೀರಾವರಿ ಪದ್ಧತಿ ಅಳವಡಿಸಿದ ನಂತರ ವೀಳ್ಯದ ಎಲೆ ಬಳ್ಳಿಗೆ ಪೋಷಕಾಂಶಗಳನ್ನು ಹರಿಸಲು ಸಾಧ್ಯವಾಗಿದೆ. ಯೋಜನೆಯಿಂದ ಆಗುವ ಲಾಭ ಅರಿತಿರುವ ರೈತರು ಹಂತ ಹಂತವಾಗಿ ಹನಿ ನೀರಾವರಿ ಪದ್ಧತಿ ಅಳವಡಿಸಲು ಮುಂದಾಗುತ್ತಿರುವುದು ಒಳ್ಳೆಯ ಬೆಳವಣಿಗೆ ಎಂದು ಕೃಷಿ ವಿಜ್ಞಾನಿ ವಾಮನಮೂರ್ತಿ ಹೇಳುತ್ತಾರೆ. ಈ ಒಂದು ಎಲೆ ಬಳ್ಳಿ ಮೊದಲನೇ ಬಾರಿ ಈ ರೀತಿ ನಾವು ಇದನ್ನ ಹನಿ ನೀರಾವರಿ ಅಳವಡಿಸ್ಕೊಂಡಿದ್ವಿ. ಆದರೆ ನೀರಿನ ಲಭ್ಯತೆ ಇರೋ ಕಡಿಮೆ ಇರೋದ್ರಿಂದ ಬಹಳಷ್ಟು ಇಳುವರಿ ಮೇಲೆ ಪರಿಣಾಮ ಆಗ್ತಾ ಇದೆ. ಬಟ್ ನಾವು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿ ಇವರಿಗೆ ನಾವು ಹನಿ ನೀರಾವರಿ ಅಳವಡಿಸ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ ನಮ್ಮ ಇಲಾಖೆಯಿಂದ. ಈ ಯೋಜನೆ ಅಡಿ ಅತ್ಯಂತ ಕಡಿಮೆ ನೀರಿದ್ರು ಕೂಡ ಅವರು ಅತ್ಯಂತ ಯಶಸ್ವಿಯಾಗಿ ಇದನ್ನು ಎಲೆ ಬಳ್ಳಿ ಬೆಳೆದಿದ್ದಾರೆ. ಈ ಒಂದು ಕಪ್ಪು ಎಲೆ ಬಳ್ಳಿಯನ್ನು 1 ನಾವು ಮಾಡಿಕೊಟ್ಟಿದ್ದೀವಿ ಅವರಿಗೆ. ಸೊ ಅವರು ಹೇಳೋ ಪ್ರಕಾರ ನೀರಿನ ಲಭ್ಯತೆ ಕಡಿಮೆ ಇದ್ರೂ ಕೂಡ ಎಲ್ಲದಕ್ಕೂ ನೀರು ಚೆನ್ನಾಗಿ ಒಳ್ಳೆ ಬೆಳೆ ಬರ್ತಾ ಇದೆ.